ನಿಮ್ಮಂತವ್ರಿಗೆ ಹೆಲ್ಪ್ ಮಾಡೋದಿಕ್ಕೆ ನಾವು ಗೇಟ್ ಮುಂದೆ ನಿಂತ್ಕೊಂಡು ಕಾಯ್ತಾ ಇರೋದು. ಏನ್ ಸಹಾಯ ಮಾಡಬೇಕು? ನಿಮ್ಗೆ ದುಡ್ಡು ಕೊಡ್ಬೇಕಾ ಇಲ್ಲ ಅಡ್ರೆಸ್ ಹುಡ್ಕೊಡ್ಬೇಕಾ? ನಮ್ಮ ಹತ್ರ ಇರೋದೇ 200 ರೂಪಾಯಿ, ದುಡ್ಡು ಕೊಡ್ಬೇಕಂತ ಕೇಳ್ತಿದ್ದಾನೆ. ಹೇಳಿ ಮೇಡಮ್, ಏನ್ ಸಹಾಯ ಆಗ್ಬೇಕು? ಈ ಬ್ರೀಫ್ಕೇಸ್ ನ ಕಿತ್ಕೊಳ್ಳೋದಕ್ಕೆ ಆ ಕಳ್ಳ ಅಟ್ಟಿಸ್ಕೊಂಡು ಬರ್ತಿದ್ದಾನೆ. ಅಷ್ಟೇ ತಾನೆ, ಬನ್ನಿ ಮನೆಗೆ ನೋಡಿ. ನಾವ್ ನಮ್ಮ ಮನೆ ಯಜಮಾನ್ರನ್ನ ಒಂದ್ ಮಾತು ಕೇಳಿ ಬರ್ತೀವಿ. ಅಂದ್ರೆ ನೀವ್ ಜವಾನ್ರ? ನಾವೇನು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಇಲ್ಲೇರಿ ಪಾಂಡ್ರಗ, ನೀನು ಒಬ್ರಿಗೆ ರಕ್ಷಣೆ ಕೊಡ್ಬೇಕು. ತುಂಬಾ ಒಳ್ಳೆಯವ್ರದವ. ಸೋಮಾರಿಗಳ ಸಂಘಕ್ಕೆ ಮತ್ತೊಬ್ಬ ಮೆಂಬರ್ ಕರ್ಕೊಂಡ್ ಬಂದಿದ್ದೀನಿ. ಬಂದಿರೋರು ಯಾರು ಅಂತ ಗೊತ್ತಾದ್ರೆ ನೀನ್ ಹಿಂದೂ ಮುಂದೆ ನೋಡಿದ್ರೆ ರಕ್ಷಣೆ ಕೊಟ್ಬಿಡ್ತೀಯ. ಅಂತವ್ ಯಾರು ಬಂದಿರೋದು? ಹುಡುಗಿ ಬವಾ ಮತ್ತೆ ಕರೀದೋ, ಯಾಕೆ ನಿಂತಿದ್ರ ಮೇಡಮ್? ಹಲೋ ಮಲ ಅಲ್ಲ ನಕಲ. ನಿಮ್ಮ ಹೆಸರನ್ನ ನಿಮ್ಮ ಬಾಯಿಂದ ಬರ್ಸ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗ್ ಮಾಡಿದೆ. ಸೂಪರ್. ನೀವಿಬ್ರು ನಮ್ಮ ಮನೆ ಮುಂದಿನ ಗೇಟ್ಗೆ ಅಕ್ಕಪಕ್ಕ ನಿಂತ್ಕೊಂಡು ಭದ್ರವಾಗಿ ಕಾವಲು ಕಾಯ್ತಾರೆ. ಒಂದೇ ಒಂದು ನರಪಳ್ಳಿ ಕೂಡ ನಮ್ಮ ಮನೆ ಒಳಗೆ ಬರಬಾರ್ದು. ಅಪ್ಪಿ ತಪ್ಪಿ ವಾಪಕ್ಷ ತಪ್ಪಿಸ್ಕೊಂಡು ಏನಾದ್ರೂ ಮನೆ ಒಳಗಡೆ ಬಂತು ಅಂದ್ರೆ ಆ ನರಪಳ್ಳಿನ ತೀಗಣೆ ಹೊರದಂಗ್ ಬರ್ದಾಕ್ಬಿಟ್ಟು. ಈಗ ಸದ್ಯಕ್ಕೆ ಇವಳು ನನ್ನ ರೂಮಲ್ಲಿ ಹಾಕಿ. ಅಲ್ಲ, ಅವನ್ ಯಾಕೆ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬಂದ ಅಂತ? ಅದು ಬೆಂಗಳೂರಲ್ಲಿ ಉಳ್ಕೊಳ್ಳೋದಕ್ಕಿಂತ ಒಂದ್ ಒಳ್ಳೆ ಹೈಟೆಕ್ ಹೋಟೆಲ್ ಹುಡುಕ್ತಾ ಇದ್ದೆ, ರೂಮ್ ಕೊಡಿಸ್ತೀನಿ ಅಂತ ಮೋಸ ಮಾಡ್ಬಿಟ್ಟಿದ್ದೆ. ಪಾಂಡುರಂಗ ಅವರೇ, ಇನ್ನೂ ಒಂದ್ ಸಹಾಯ ಆಗ್ಬೇಕಿತ್ತು. ಏನ್ ಸಹಾಯ ಅಂತ ಹೇಳಿ? ನಾನು ಬಾಂಬೆ ವಾಪಸ್ ಹೋಗ್ಬೇಕಲ್ಲ, ಫ್ಲೈಟ್ ಟಿಕೆಟ್ ಬೇಕಿತ್ತು. ನೀವು ಸಹಾಯ ಅನ್ಕೊಂಡು ಅದೇ ಬಿಚ್ಚು ಕೊಟ್ಬಿಟ್ಟಿರ, ಒಂದ್ 200 ರೂಪಾಯಿ ಹಾಕಿ ಅವ್ರಿಗೂ ತಂಗ್ ಕೊಡ್ತಾರೆ. ಫ್ಲೈಟ್ ಟಿಕೆಟ್ ಎಲ್ಲಿ ಸಿಗುತ್ತೋ? ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮುಂದೆ ಏರೋಪ್ಲೇನ್ ನಿಲ್ಸಿದಾರಲ್ಲ, ಅಲ್ಲೇ ಸಿಗುತ್ತೋ? ಏನ್ ಸರ್ ಓಡೋಗ್ಲಾ? ಏ ನಡಿಯಲ್ಲ, ನಾವು ಹೋಗೋಣ. ಯಾಕೆ ಓಡ್ ಬಂದ್ಬಿಟ್ರಿ? ನೀವ್ ಕೊಡ್ಸಿದ್ ದೋಸೆ ಎಲ್ಲ ಕರಗೋಯ್ತು. ನಮ್ಮನ್ ಫಾಲೋ ಮಾಡ್ತಿದ್ದವರು ಕಳ್ರು ಗ್ಯಾಂಗ್ ಅನ್ಸುತ್ತೆ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಅಲ್ಲೇ ಹೇಳ್ಬಾರ್ದ, ನಮ್ಮ ಗಂಡುಗಳ ಇಷ್ಟದಲ್ಲಿ ಒಂದು ಬಿಚ್ಚಿ ಒಂದು ಕಿಕ್ಕು ಒಂದು ಪಂಚ್ ಕೊಡ್ತಿದೆ, ಅಲ್ಲೇ ಫಿನಿಶ್ ಆಗ್ಬಿಡೋ. ನೀವು ತುಂಬಾ ಗಾಬರಿ ಆಗಿದೀರ ಅನ್ಸುತ್ತೆ. ನೀವ್ ಮನೆಗ್ ಹೋಗಿ, ಇವ್ರನ್ನ ನಾವ್ ವಿಚಾರಿಸ್ಕೊಳ್ತೀವಿ. ಹುಷಾರು, ಆ ಕಳ್ರು ಗ್ಯಾಂಗ್ ಮಾತ್ರ ಸಿಕ್ ಹಾಕೋಬೇಡಿ. ನಾವ ಈ ಪದ್ದು ಒಂದ್ಸಲ ಕಣ್ಣಿಟ್ಮೇಲೆ ಮುಗೀತು. ಎಲ್ರ ಅವಳು? ನಾವ್ ಯಾರು ಅಂತ ಗೊತ್ತಾ ಮರಿ? ನಾವ್ ಯಾರು ಅಂತ ಗೊತ್ತ ಮಾಡ್ತೀವಿ ಈಗ. ನೀನು ಬಾಂಬೆಗೆ ಹೋಗೋದಕ್ಕೆ ಫ್ಲೈಟ್ ಟಿಕೆಟ್ ರೆಡಿ? ಥ್ಯಾಂಕ್ ಯು ಸೋ ಮಚ್. ಈ ಖುಷಿಗೋಸ್ಕರ ನಿಮ್ಮೆಲ್ರಿಗೂ ಸ್ಮಾಲ್ ಕಾಣಿಕೆ. ಬಾಂಬೆ ಹೋದ್ಮೇಲೆ ನಮ್ ಫಾದರ್ ಹೇಳಿ ನಿಮ್ಗೆಲ್ಲಾ ಡೈಮಂಡ್ ರಿಂಗ್ ಕಳ್ಸ್ಕೊಡ್ತೀನಿ. ಏನ್ ಮಾಡ್ತಿದ್ದೀರಾ? ನಂದು ಎಬ್ಬೆಳೆ ಸೈಜ್ ಗೊತ್ತಾಯ್ತಲ್ವ ಕಲಾ? ನೀವ್ ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ನಮ್ಮನೆಗ್ ಬರ್ಲೇಬೇಕು. ನಮ್ಮನೆಗೆ ಅಂತಲ್ಲ, ನನ್ನ ನೋಡೋದಕ್ಕೋಸ್ಕರ ಏನಾದ್ರೂ ಇವ್ರು ಬಂದೇ ಬರ್ತಾರೆ. ನಾನಿನ್ ಬರ್ತೀನಿ. ಬೈ ಬೈ. ಏನ ಬಂದಿದ್ದು ನೀನು? ಒಬ್ಬ ಕಳ್ಳಿಗೆ ಮನೇಲಿ ಆಶ್ರಯ ಕೊಟ್ಟಿದ್ದೆ ಅಂತ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ರೀ ಕಳ್ಳಿ ಅವರಲ್ಲ, ನಿಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ರಲ್ಲ ಕಲಾ ಅಂತ ಒಬ್ಳು, ಅವಳು ಕಣ್ಣು ಇಬ್ಬರು ಅವಳೆ ಕಳ್ಳಿದ್ದಂಗಿಲ್ವಾ? ಅವಾಗ್ಲೇ ಒಂದ್ಸಲ ಮನೆಗೆ ಬಂದಿದ್ರು, ಹುಡುಗರನ್ನ ಬಿಟ್ಟು ಹೊಡೆಸಿದೀನಿ, ಆದ್ರೂ ಮತ್ತೆ ಬಂದಿದ್ರೆ ಬಿಡ ದಾರಿ ಬಿಡೋ. ಇವ್ರಿಬ್ರು ಉದಯನ ಪಕ್ಕದ ರಣ ಚಂಡಿಗೆ ಔತಣ ನೀಡ್ಬಿಡ್ತೀನಿ. ಸುಮ್ಮನೆ ನಿಂತ್ಕೊಳ್ಳಲೇ, ಅವ್ರು ಕಳ್ಳರಲ್ಲ, ನಮ್ಮ CCP ಪೊಲೀಸರು. ಗುರುಗಳೇ, ವಧೆ ತಿನ್ನುವಾಗ ನಾವಿಂಥವ್ರು ಅಂತ ಹೇಳೋದಕ್ಕೆ ತಮ್ಗಿಬ್ರಿಗೆ ಏನಾಗಿತ್ತು ಅಂತ? ಆ ಮಾತು ಹಂಗಿರ್ಲಿ, ಆ ಕಲಾ ಎಲ್ಲಿಗೆ ಹೋಗಿದ್ದಾಳ ಅದನ್ನ ಹೇಳಿ, ಇಲ್ಲದಿದ್ರೆ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಶಿಶುಫಲ, ಈ ಕನ ನಾನು ಬಾಂಬೆ ಹೋಗ್ಬೇಕು ಅಂತ ಹೇಳಿದ್ದು ನಡಿರಪ್ಪ, ಹೋಗಿ ಹಂಗೆ ಲಬಕ್ ಅಂತ ಕ್ಯಾಚ್ ಹಾಕೊಂಡ್ಬಿಡೋಣ. ನಡಿರಿ. ಇಳೇ ಕಳಿಕೆ, ನನಗೆ ನನಗೆ ಮೋಸ ಮಾಡ್ತೀಯ. ಐ ತೋರ ನಿತ್ಕೊಳ್ರಲ್ಲಿ. ಅಲ್ಲಮ್ಮ ಕಲ, ನಿಮ್ಮಪ್ಪ ದೊಡ್ಡ ಡೈಮಂಡ್ ವ್ಯಾಪಾರಿ ಅಂತ ನನಗೆ ಮಣ ತಿಳಿಸ್ಬಿಟ್ಟಲ್ಲವ. ಕಿಶಪಲ, ಕಳ್ಳಿನ ಹಿಡ್ಕೊಟ್ಟಿದೀನಿ, ನನ್ನನ್ನ ಬಿಟ್ಬಿಡ್ತೀಯ ಅಲ್ವೇನಾ? ನಮ್ ಸಾಹೇಬ್ರು ಬಿಟ್ರು ನಾನ್ ಬಿಡಲ್ಲ. ಕಳ್ಳಿನ ಹಿಡ್ಕೊಟ್ಟಿದ್ಯ, ಬಹುಮಾನ ಕೊಡಿಸ್ತೀನಿ. CCP ಪೊಲೀಸರ ಮೇಲೆ ಹಲ್ಲೆ ಮಾಡಿಸಿದಕ್ಕೆ 3 ವರ್ಷ ಜೈಲ್ಗೆ ಹಾಕ್ಸ್ತೀನಿ.